ಬ್ರೇಕ್ ಆದ್ಮೇಲೆ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿ ಪಾಟೀಲ್ ಅನ್ನೋರನ್ನ ಸಿಐಡಿ ಬಂಧಿಸಿದೆ. ಇದುವರೆಗೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 17 ಮಂದಿಯನ್ನ ಬಂಧಿಸಲಾಗಿದೆ. ಇನ್ನು ಸಿಐಡಿ ವಶದಲ್ಲಿರೋ ಕಿಂಗ್ ಪಿನ್ ಆರ್ಜಿ ಪಾಟೀಲ್ಗೆ ಡಿಹೈಡ್ರೇಷನ್ ಆಗಿದೆ. ಖಾನಾವಳಿ ಊಟ ಬೇಡ, ನಾನ್ ವೆಜ್ ಊಟ ಬೇಕು ಅಂತ ಹಠ ಮಾಡ್ತಿದ್ದಾನಂತೆ. ವಾಂತಿಯಾದ ಕಾರಣ ಸಿಐಡಿ ಅಧಿಕಾರಿಗಳು ಜಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೂ ಕರ್ಕೊಂಡು ಹೋಗಿದ್ರು. ಈ ಮಧ್ಯೆ ಡಿಜಿಪಿ ಅಮೃತ್ ಪೌಲ್ರನ್ನ ಅತ್ಯಂತ ಪ್ರಮುಖವಾದ ಆಂತರಿಕ ಭದ್ರತಾ ವಿಭಾಗಕ್ಕೆ ಕಳುಹಿಸಿ ಬಕ್ಷೀಸ್ ಕೊಟ್ಟಿದ್ದಾರೆ. ಇದು ಯಾವ ಸಂದೇಶ ರವಾನಿಸುತ್ತೆ ಅಂತ ಹೇಳಿದ್ದಾರೆ. ಇವೆಲ್ಲದರ ಮಧ್ಯೆ ಸಿಐಡಿ ನೋಟಿಸ್ಗೆ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ನೋಟಿಸ್ ಆಧಾರರಹಿತ ಹಾಗೂ ಅತ್ಯಂತ ಅಪಾಯಕಾರಿಯಾಗಿದೆ ಅಂತ ಸಚಿವ ಪ್ರಭು ಚೌಹಾಣ್ ಮತ್ತು ಸಚಿವ ಆರಗ ಜ್ಞಾನೇಂದ್ರ ಬರೆದ ಪತ್ರಗಳನ್ನ ಪ್ರಿಯಾಂಕ್ ಖರ್ಗೆ ಲಗತ್ತಿಸಿದ್ದಾರೆ. ಕಲಬುರಗಿ ಡಿಸಿ ಕಚೇರಿಯ ಲಂಚಾವತಾರ ಬಯಲಾಗಿದೆ. ಗುತ್ತಿಗೆದಾರರಿಂದ ಪಿಡಬ್ಲ್ಯೂಡಿ ಎಇ ವೆಂಕಟೇಶ್ 30,000 ಲಂಚ ಪಡೆದ ವಿಡಿಯೋ ಬಹಿರಂಗವಾಗಿದೆ. ಎಡಬಲಿ ಥರ್ಡ್ ಪಾರ್ಟಿ ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್ಗೆ ಹಣ ಕೊಡಬೇಕು ಅಂತ ಆರೋಪಿಸಿ ಎಇ ವೆಂಕಟೇಶ್ ವಸೂಲಿ ಮಾಡಿದ್ದಾನೆ. ಬೆಂಗಳೂರಿನ ಕ್ಲಾರೆನ್ಸ್ ಕ್ರಿಶ್ಚಿಯನ್ ಶಾಲೆಯಲ್ಲಿ ಬೈಬಲ್ ಅನ್ನು ಪಠ್ಯದ ರೀತಿಯಲ್ಲಿ ಬೋಧಿಸಲಾಗ್ತಿದೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಮಾತಾಡಿದ ಮಚಾಡು, 75% ಮಕ್ಕಳು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದಾರೆ, ನಾವು ಹಿಂದೂ ಮುಸ್ಲಿಂ ಮಕ್ಕಳಿಗೆ ಬೈಬಲ್ ಕಡ್ಡಾಯ ಮಾಡಿಲ್ಲ, ಸರ್ಕಾರ ತನಿಖೆ ಮಾಡಲಿ ಅಂತ ಹೇಳಿದ್ರು.